ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಯಾಗಿ 39 ವರ್ಷಗಳ ಕಾಲ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ ಎಂ ಶಿವಾನಂದ ಗಟ್ಟಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನಗರದ ಮೇರಿ ಹಿಲ್ ನಲ್ಲಿರುವ ಅಬಕಾರಿ ಇಲಾಖೆಯ ಸಭಾಂಗಣದಲ್ಲಿ ಜರುಗಿತು। ಈ ವೇಳೆ ಎಲ್ಲಾ ಸಹೋದ್ಯೋಗಿಗಳು ಹಾಗೂ ಅವರ ಹಿತೈಷಿಗಳು ಶಿವಾನಂದ ಗಟ್ಟಿ ಅವರಿಗೆ ಶಾಲು ಹೊದಿಸಿ ಮಾಲೆ ಮತ್ತು ಪೇಟ ತೊಡಿಸಿ ಸನ್ಮಾನಿಸಿದರು। ಹೌದು, ಅಬಕಾರಿ ಇಲಾಖೆಯಲ್ಲಿ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಕಳೆದ 39 ವರ್ಷಗಳ ಸೇವೆ ಸಲ್ಲಿಸಿ ಎಲ್ಲಾ ಅಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಅಪಾರ ಪ್ರೀತಿಗೆ ಪಾತ್ರರಾದ ಎಂ ಶಿವಾನಂದ ಗಟ್ಟಿ ಅವರ ಬೀಳ್ಕೊಡುಗೆ ಸಮಾರಂಭವು ಮಂಗಳೂರಿನ ಮೇರಿ ಹಿಲ್ ನಲ್ಲಿರುವ ಅಬಕಾರಿ ಇಲಾಖೆಯ ಸಭಾಂಗಣದಲ್ಲಿ ನಡೆಯಿತು। ಈ ವೇಳೆ ಎಲ್ಲಾ ಸಹೋದ್ಯೋಗಿಗಳು ಮತ್ತು ಅವರ ಹಿತೈಷಿಗಳು ಪೇಟ ಧರಿಸಿ ಸನ್ಮಾನಿಸಿದರು। ಬಳಿಕ ಕೆಲವು ಸಹೋದ್ಯೋಗಿಗಳು ಮಾತನಾಡಿ ಸರ್ಕಾರಿ ಹುದ್ದೆಯಲ್ಲಿದ್ದುಕೊಂಡು ರಾಜ್ಯಕ್ಕೆ ಹತ್ತಾರು ಈಜುಪಟುಗಳನ್ನು ನೀಡಿದ ಶ್ರೇಷ್ಠ ಗುರು, ರಾಷ್ಟ್ರೀಯ ಮಟ್ಟದ ಈಜುಪಟು ಮತ್ತು ಒಬ್ಬ ಉತ್ತಮ ಸಹೃದಯಿ ಎಂ ಶಿವಾನಂದ ಗಟ್ಟಿ ಇವರ ಮುಂದಿನ ಜೀವನ ಸುಖಕರವಾಗಲಿ ಎಂದು ಹಾರೈಸಿದರು। ಬಡತನದಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಕೇವಲ ಈಜು ಮಾತ್ರ ಕಲಿಸುವುದಲ್ಲ, ಅವರನ್ನು ಸ್ಪರ್ಧೆಗಳಿಗೆ ಕೂಡ ಅವರ ಕೈಯಿಂದ ಹಣ ಖರ್ಚು ಮಾಡಿ ಕರೆದುಕೊಂಡು ಹೋಗುತ್ತಿರುವಂತದ್ದು ಅವರ ಹಿರಿತನವನ್ನು ತೋರಿಸುತ್ತಿದೆ। ಮಂಗಳ ಕ್ಲಬ್ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರಸಿದ್ಧ ತಂಡವಾಗಿರಲು ಅವರ ಕಾಣಿಕೆ ಅಪಾರ। ಇವತ್ತಿಗೂ ಯುವಕರಾಗಿ ಕಾಣುವ ಯುವಕರೇ ಅವರು, ಏಜ್ ಅಲ್ಲಿ ಮಾತ್ರ, ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ ಹೇಳ್ತೇವೆ ನಾವು। ಹಾಗಾಗಿ ಅವರು ಯುವಕರ ಜೊತೆನೇ ಇರುವವರು, ಸಣ್ಣ ಮಕ್ಕಳಿಂದ ಎರಡು ವರ್ಷದ ಮಗುವಿನಿಂದ ಯುವಕರ ಜೊತೆ ಈಜನ್ನು ಕಲಿಸಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಕ್ರೀಡಾಕೂಟದಲ್ಲಿ ಅವರು ಈಗಲೇ ಅವರ ಪರಿಚಯದಲ್ಲಿ ಹೇಳಿದರು ಹಲವಾರು ಪದಕಗಳನ್ನು ಗಳಿಸಿದ್ದಾರೆ। ಆದರೆ ಅವರ ಈ ಒಂದು ಏನು ಯಶಸ್ಸು ಇದೆ ಅದು ಇಲಾಖೆಗೂ ಸಲ್ಲಬೇಕು। ಇಲಾಖೆಯಲ್ಲಿ ಇದ್ದು ಆ ರೀತಿಯ ಒಂದು ಪ್ರಶಸ್ತಿ ಸಿಕ್ಕಲಿಕ್ಕೆ ಇಲಾಖೆ ಮುಖ್ಯ ಕಾರ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ। ಅಡ್ಡ ಇಲ್ಲದೆ ಯಾವಾಗಲೂ ನಮ್ಮ ರಜೆ ಕೇಳುವಾಗ ಒಂದು ಉತ್ತಮ ರೀತಿ ಪ್ರೋತ್ಸಾಹ ಮಾಡಿ ನಮ್ಮ ಕಳಿಸ್ತಿದ್ರು। ಆದರೆ ಯಾವುದೇ ನಮ್ಮ ಅವರೇ ಯಾರು ಅಡ್ಡ ತಡೆದಿದ್ರೆ ನಾವು ಇದೆಲ್ಲ ಇಷ್ಟೊಂದು ಒಂದು ಉತ್ತಮ ಸಾಧನೆ ಮಾಡಲಿಕ್ಕೆ ನಮಗೆ ಆಗ್ತಾ ಇರಲಿಲ್ಲ। ಅವರೊಂದು ಪ್ರೋತ್ಸಾಹದಿಂದ ನಮಗೆ ಇದು ಒಂದು ಪ್ರಶಸ್ತಿ ಪಡಲಿಕ್ಕೆ, ಜಿಲ್ಲಾ ತಂಡ ಒಂದು ಪ್ರಶಸ್ತಿ ಪಡಲಿಕ್ಕೆ ಒಂದು ಅನುಕೂಲವಾಗಿದೆ ಹೇಳಿಕೆ ನಾನು ಅವರಿಗೆ ಹೆಚ್ಚಿಸ್ತೇನೆ। ಕೊಡುವುದು ಕೊಡುವುದು ಬಿಡುವುದಲ್ಲ, ಇನ್ನೊಬ್ಬರ ಮಾತಿನಿಂದ ಸಿಗುವಂತಹ ಒಂದು ಒಳ್ಳೆತನ ಅದು ಖಂಡಿತ ಮರೀಲಿಕ್ಕೆ ಅಸಾಧ್ಯ ಅಂತ ಒಂದು ನಮಗೆ ಸಿಕ್ಕಿದ್ದಾರೆ ದೇವರಿಂದ ನಮಗೆ। ಇನ್ನು ಇನ್ನು ಸ್ವಲ್ಪ ಅವರು ನಮಗೆ ತೀವ್ರ ತಾಕತನಕಾಗಿ ಇರಲಿ ನಾನು ಬಯಸ್ತೇನೆ। ಸಾಮಾಜಿಕವಾಗಿ ಕೆಲವು ಕಾರ್ಯಕ್ರಮಗಳಲ್ಲಿ ಎಲ್ಲರಲ್ಲಿ ಭಾಗವಹಿಸ್ತಾ ನನ್ನ ಮಗನಿಗೆ 5ನೇ ಕ್ಲಾಸ್ ಇರುವಾಗ ಒತ್ತಡ ತಂದು ಆತನನ್ನು ಮಕ್ಕಳ ಕ್ರೀಡಾಂಗಣಕ್ಕೆ ಕರೆದುಕೊಂಡು ಹೋಗಿ ಆತನಿಗೆ ಈಜು ಕಲಿಸಿ ಅವನು ಇಸಿ ಬಿ ಮಾಡಿದ್ದಾನೆ। ಈಗ ಆ ಈಜು ಕಲಿತದರಿಂದ ಆತನೀಗ ಶಿಪ್ಪಲ್ಲಿ ಹೊರಟಿದ್ದು। ಅನಂತರ ಎಂ ಶಿವಾನಂದ ಗಟ್ಟಿ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಕಂಡ ಎಡರು ತೊಡರು ಮತ್ತು ಸಾಗಿ ಬಂದ ದಾರಿಯನ್ನ ನೆನಪಿಸಿಕೊಂಡು ಭಾವುಕರಾದ್ರು। ನಮ್ಗೇನಿಲ್ಲ, ಬೆಳಿಗ್ಗೆ 2 ಗಂಟೆಗೆ ರೈಡ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ, ಬೆಳಿಗ್ಗೆ ಜಾವ 2 ಗಂಟೆಗೆ, ವಾರದಲ್ಲಿ 3 ದಿವಸ ನಾವು ರೈಡ್ ಫಿಕ್ಸ್ ಮಾಡಿಟ್ಟೆವು। ಆ ರೈಡ್ ಮಾಡಿ ಆದ ನಂತರ ಎಲ್ಲ ಕಡೆಯಲ್ಲಿ ಬಟ್ಟಿಗಳನ್ನು ಕಂಟ್ರೋಲ್ ಮಾಡಿದ ನಂತರ ನಮ್ಮದು 75% ಇಂದ ಲಾಸ್ಟಿಗೆ ಬರುವಾಗ 125%ಗೆ ನಾವು ಅದನ್ನು ನಿಂದಣನ್ನು ನಿಲ್ಲಿಸಿ ಬಂದೆವು ಅಷ್ಟಿಗೆ ಅವರಿಗೆ। ಆ ನಂತರ ನಮ್ಮನ್ನು ಎಲ್ಲಿ ನೋಡಿದ್ರೆ ಸರ್ ಅವ್ರು ಕಾಲ್ ಮಾಡ್ತಾ ಎಲ್ಲಿದ್ದೀಯಪ್ಪ ಏನಿದ್ದೆ ಹೇಗೆ ಅಂತ ಅದರ ಬಗ್ಗೆನೇ ಕೇಳ್ತಾ ಇರಲಿಲ್ಲ। ಆದರೆ ಅವರೊಂದು ನಮಗೆ ನಮ್ಮ ನಾವು ಮಾಡಿದಂಥ ಕೆಲಸಕ್ಕೆ ಒಂದು ಗುರುತಿಸುವಂಥ ವ್ಯಕ್ತಿ, ಎಲ್ಲಿ ನೋಡಿದ್ರೆ ಸರ್ ನಾವು ಏನು ಮಾಡಿದ್ದೇವೆ ಅಂತ ಅದು ಅವ್ರಿಗೆ ಗೊತ್ತಿರ್ತದೆ। ಅದು ಅವ್ರದ್ದು ಅವರಿಂದಾಗಿ ಮತ್ತೆ ಕೆಲವು ಅಧಿಕಾರಿಗಳು ನಮಗೆಲ್ಲ
ಅಷ್ಟೇ ಅಲ್ಲದೆ ಇತ್ತೀಚೆಗೆ ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಬಕಾರಿ ಇಲಾಖೆಯನ್ನ ಪ್ರತಿನಿಧಿಸಿದ ಇವರ ತಂಡದ 3 ಚಾಂಪಿಯನ್ ಮತ್ತು ಶಿವಾನಂದ ಗಟ್ಟಿಯವರು ಸ್ವಿಮ್ಮಿಂಗ್ನಲ್ಲಿ ತಲಾ 1 ಚಿನ್ನ ಮತ್ತು ಬೆಳ್ಳಿಯ ಪದಕವನ್ನ ಬಾಚಿರುವುದು ಹೆಮ್ಮೆಯ ವಿಚಾರ. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಅಬಕಾರಿ ಉಪಾಯುಕ್ತರಾದ ಶೈಲಜಾ ಕೋಟೆ, ಅಬಕಾರಿ ಉಪಾಧ್ಯಕ್ಷರುಗಳಾದ ಶಿವಪ್ರಸಾದ್, ವಿನೋದ್ ಕುಮಾರ್, ಪದ್ಮಾ ಸೇರಿದಂತೆ ಇನ್ನಿತರ ಅಬಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್, 24/7, ಮಂಗಳೂರು.